ಈ ಸರ್ಕಾರ ಏನಿದೆ ಬಿಜೆಪಿ ಸರ್ಕಾರ ಈ ಡೆವಲಪ್ಮೆಂಟ್ ಬಗ್ಗೆ ನೋಡಿ ಅಂತ ಹೇಳಿ ಕರೆಕ್ಟ್ ಶ್ರೀಲಂಕಾದಲ್ಲಿ ಯಾವ ತರ ಆಗಿದೆ ಆ ತರ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರದು ಅದೊಂದು ಮಸ್ಜಿದ್ ಇದು ನೋಡೋದು ಒಂದು ಚರ್ಚ್ ನೋಡೋದು ಒಂದು ಏನು ಜಾತಿ ಅಂತ ಇಟ್ಕೊಂಡು ಏನು ಮಾಡ್ತೀರಾ ಸರ್ ಜಾತಿ ಆ ಬುಲೆಟ್ ನೋಡುತ್ತೆ ಇವನು ಮುಸ್ಲಿಂ ಹಿಂದೂ ಅಂತ ನಾವು ಓಟ್ ಹಾಕಿ ಆಕೆ ಮಾಡಿದಂತ ಜನಪ್ರತಿನಿಧಿನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡಬಹುದು ಅಥವಾ ಅದಕ್ಕೆ ದೊಡ್ಡವರೇ ಪ್ರಶ್ನೆ ಮಾಡಬೇಕು ಅಂತ ನನಗೆ ಸರ್ ನಮ್ಮ ವಯಸ್ಸಿಂದ ಕೆಳಗಡೆವನು ಚಿಕ್ಕ ಹುಡುಗನು ಬಂದು ಪ್ರಶ್ನೆ ಮಾಡಬಹುದು ಸರ್ ಜನ ಸೇವಕನಲ್ಲ ಜನ ನಾಯಕನ ಜನ ಸೇವಕರು ಮುಸ್ಲಿಂ ಅಂತ ಅವರಿಗೆ ನಮ್ಮ ಎಂಪಿ ಅವರಿಗೆ ಆಗದೇ ಇಲ್ಲ ಎನ್ ಆರ್ ಕ್ಷೇತ್ರದಲ್ಲಿ ಅವರಿಗೆ ವೋಟ್ ಹಾಕಲಿಲ್ಲ ಎನ್ ಆರ್ ಕ್ಷೇತ್ರಕ್ಕೆ ಏನು ಮಾಡೋರೋ ಕೇಳಿ ಸರ್ಕಾರ ಏನಿದೆ ಬಿಜೆಪಿ ಸರ್ಕಾರ ಈ ಡೆವಲಪ್ಮೆಂಟ್ ಬಗ್ಗೆ ನೋಡಿ ಅಂತ ಹೇಳಿ ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಅದಾದ ಮೇಲೆ ಜಾತಿ ವನ ರಾಜಕೀಯ ಇದಲ್ಲಿ ಬೇಕಾಗಿಲ್ಲ ನಮಗೆ ನಗರಕ್ಕೆ ನಮ್ಮ ಈ ದೇಶಕ್ಕೆ ಏನು ಬೇಕು ನಮಗೆ ಡೆವಲಪ್ಮೆಂಟ್ ಬೇಕು ಆ ಶ್ರೀಲಂಕಾ ನೋಡಿದ್ರಾ ಕರೆಕ್ಟ್ ಶ್ರೀಲಂಕಾದಲ್ಲಿ ಯಾವ ತರ ಆಗಿದೆ ಆ ತರ ಪರಿಸ್ಥಿತಿ ನಮ್ಮ ದೇಶಕ್ಕೆ ಬರಬಾರ್ದು ಆ ಬ್ರಿಟಿಷ್ ಅವರು ನಡೆಸಿರೋದು ದೇಶಕ್ಕೆ ನಾವು ಸ್ವತಂತ್ರ ಸಿಕ್ಕಿ ನಾವೆಲ್ಲ ಬಂದು ಈ ಇದರಲ್ಲಿ ಇದ್ದೀವಿ ಸೂಪರ್ ಪವರ್ ಅಂದ್ರೆ ಎಲ್ಲಿದೆ ಸೂಪರ್ ಪವರ್ ಸರ್ ಜನ ಸಾಯ್ತವ್ರೆ ಒಂದು ಗ್ಯಾಸ್ಗೆ ಒಂದು ಸಿಲಿಂಡರ್ಗೆ ಎಷ್ಟು ಬೆಲೆ ಆಗಿದೆ ಸಾಮಾನ್ಯ ಮನುಷ್ಯ ಯಾವ ಥರ ಈಗ ಬದುಕಿರಬೇಕು ಹೇಳಿ ಪೆಟ್ರೋಲ್ದು ಎಲ್ಲ ತಗೊಳ್ಳಿ ಎಲ್ಲದಲ್ಲಿ ತಗೊಳ್ಳಿ ನಿಮ್ಮ ಸರ್ಕಾರ ನಮ್ಮ ಸರ್ಕಾರ ಅದು ಹೇಳಲೇಬೇಡಿ ಏನಕ್ಕೆ ಹೇಳ್ತೀರಾ ನೀವು ಬಂದಿದ್ರಾ ಕೆಲಸ ಮಾಡಿ ತೋರಿಸಿ ಜನಕ್ಕೆ ಯಾವುದೊಂದು ಮಸ್ಜಿದ್ ಇದು ನೋಡೋದು ಒಂದು ಚರ್ಚ್ ನೋಡೋದು ಒಂದು ಏನು ಜಾತಿ ಅಂತ ಇಟ್ಕೊಂಡು ಏನು ಮಾಡ್ತೀರಾ ಸರ್ ಜಾತಿ ಎಷ್ಟು ವರ್ಷ ಬದುಕಿರ್ತೀವಿ ನಾವು ನಮ್ಮ ದೇಶಕ್ಕೆ ಆರಾಮಾಗಿ ಇರೋಕ್ಕೆ ಜನಕ್ಕೆ ಕೊಡಿ ಸಾಕು ಅಷ್ಟೇ ನೆಮ್ಮದಿಯಾಗಿರಬೇಕು ನಮ್ಮ ಹೆಂಡತಿ ಮಕ್ಕಳು ನಮ್ಮ ಮಕ್ಕಳ ಭವಿಷ್ಯ ಹೆಂಗೆ ಫ್ಯೂಚರ್ ಹೆಂಗೆ ಬರೋ ಫ್ಯೂಚರು ನಮ್ಮ ಕರ್ನಾಟಕದಲ್ಲಿ ನಾವು ಹೇಳಿ ನೋಡ್ತಾ ಇದ್ದೀವಿ ಇವತ್ತುವರೆಗೂ ಯಾವುದು ಜಾತಿ ಅಂತ ಇರಲಿಲ್ಲ ಈಗ ಬಂದ್ಬಿಟ್ಟಿದೆ ಏನಕ್ಕೆ ಇದೆಲ್ಲ ಬೇಕಾ ನಮಗೆ ನಾವೆಲ್ಲ ಒಂದು ಸ್ವತಂತ್ರ ತಗೋಬೇಕು ಅಂದರೆ ನಾವು ಎಲ್ಲ ರಕ್ತ ಕೊಟ್ಟು ಮುಸ್ಲಿಂ ಹಿಂದೂ ಆ ಥರ ಇರಲಿಲ್ಲ ಆ ಬುಲೆಟ್ ನೋಡುತ್ತೆ ಇವನು ಮುಸ್ಲಿಂ ಹಿಂದೂ ಅಂತ ಎಲ್ಲ ಬಂದು ನಿಂತ್ಕೊಂಡಿದ್ದೀವಿ ಅದಕ್ಕೋಸ್ಕರ ಜಾತಿ ಅಂತ ಬರಲೇಬಾರ್ದು ಪ್ರತಾಪ್ ಸಿಂಹ ಅವರು ಕೂಡ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮುಸ್ಲಿಮ್ಸ್ ಅವರು ತುಂಬಾ ತೊಂದರೆ ಕೊಡ್ತಾರೆ ಹಿಂದೂಗಳಿಗೆ ತಾವು ನೋಡಿರ್ತೀರ ನನ್ನ ಸುದ್ದಿನವರು ಕೂಡ ಪ್ರಸಾರ ಮಾಡಿದ್ದಾರೆ ಆ್ಯಕ್ಚುಲಿ ಅವ್ರಿಗೆ ನಿಜವಾಗ್ಲೂ ಅವರು ಎಂ ಪಿ ಆಗಿರೋದಕ್ಕೆ ಅವರು ಆ ಥರ ಹೇಳಲೇಬಾರ್ದು ಒಬ್ಬ ಎಂ ಪಿ ಅಂತ ಹೇಳಿದ್ರೆ ಅವ್ರ ಸ್ಥಾನ ಏನು ಅವ್ರು ಕೆಲಸ ಮಾಡಿ ಮೈಸೂರು ನಗರಕ್ಕೆ ಇದೆಲ್ಲ ದಯಮಾಡಿ ಹೇಳಬೇಡಿ ಅಂತ ಹೇಳಬೇಕು ಸುಮ್ಮನೆ ಅಷ್ಟೇ ಯಾಕೆ ಬೇಕಾಗಿತ್ತ ಇದು ನಿಜ ತಾವು ನೋಡಂಗೆ ನಾವೆಲ್ಲ ನೋಡ್ತಾ ಇದ್ದೀವಿ ಏನಕ್ಕೆ ಮುಸ್ಲಿಂ ಫ್ರೆಂಡ್ಸ್ ಇದ್ದಾರೆ ಅದನ್ನು ಬಿಟ್ಬಿಡಿ ಅಂತ ಹೇಳಿ ನಾವು ಫ್ರೆಂಡ್ಸ್ ಅವ್ರದ್ದು ಮಾತಾಡ್ತೀವಿ ಚೆನ್ನಾಗಿ ಒಳ್ಳೆ ಸಂಬಂಧ ಇಟ್ಟಿದ್ದೀವಿ ನೆಕ್ಸ್ಟು ಆಗ್ತಾರೆ ಬಿಡಿ ಬಟ್ ಕೆಲಸ ಮಾಡೋರಿಗೆ ಯಾರಾದರೂ ಆಗಲಿ ಯಾವ ಪಕ್ಷದಲ್ಲೂ ಆಗಲಿ ಜನ ಕೆಲಸ ಮಾಡೋರಿಗೆ ಓಟ್ ಹಾಕ್ತಾರೆ ಜನ ಆ ಥರ ಅವರು ಒಳ್ಳೆ ರೀತಿಯಿಂದ ಏನಕ್ಕೆ ಈ ಥರ ಅವರು ಭಾಷೆ ಮಾತಾಡಲೇಬಾರ್ದು ಆ್ಯಸ್ ಎ ಎಂ ಪಿ ಅವರು ಹೇಳಲೇಬಾರ್ದು ಏನು ಎಂ ಪಿ ಅಂದರೆ ಮೆಂಬರ್ ಇನ್ ಪಾರ್ಲಿಮೆಂಟು ಅವರು ಹತ್ತು ವರ್ಷ ಹೇಳ್ತಾರೆ ಆ್ಯಕ್ಚುಲಿ ನನಗೆ ಪ್ರಶ್ನೆ ಮಾಡೋರಿಗೆ ಯೋಗ್ಯತೆ ಇಲ್ಲ ಅದಕ್ಕೆ ದೊಡ್ಡವರು ಬರಬೇಕು ಪ್ರಶ್ನೆ ಮಾಡೋಕ್ಕೆ ಅಂತ ಈಗ ನಿಮ್ಗೆ ಗೊತ್ತಿರ್ಬೋದು ಯಾರು ಲಕ್ಷ್ಮಣ ಅವರು ಪ್ರಶ್ನೆ ಮಾಡಿದಾಗ ನಾನು ಬರ್ತೀನಿ ಅಂತಂದಾಗ ಸರಿ ಯಾರು ದೊಡ್ಡವರು ಕರೆಸಿ ಅಂತ ಹೇಳ್ತಾರೆ ಬಟ್ ಒಬ್ಬ ಆಯ್ಕೆ ಮಾಡಿದಂಥ ಅಂದರೆ ನಾವು ಓಟ್ ಹಾಕಿ ಆಯ್ಕೆ ಮಾಡಿದಂಥ ಒಬ್ಬ ಜನಪ್ರತಿನಿಧಿನ ಯಾರು ಬೇಕಾದ್ರೂ ಪ್ರಶ್ನೆ ಮಾಡ್ಬೋದು ಅಥವಾ ಅದಕ್ಕೆ ದೊಡ್ಡವರೇ ಪ್ರಶ್ನೆ ಮಾಡಬೇಕು ಅಂತ ನನಗೆ ಸರ್ ಈ ನಮ್ಮ ವಯಸ್ಸಿಂದ ಕೆಳಗಡೆವನು ಚಿಕ್ಕ ಹುಡುಗನು ಬಂದು ಪ್ರಶ್ನೆ ಮಾಡ್ಬೋದು ಸರ್ ಏನಕ್ಕೆ ನಾವು ಅಷ್ಟು ದೊಡ್ಡವ್ರು ಆಗಲಿಲ್ಲ ನಾವು ಏನೋ ದೇವ್ರು ಆಗ್ಬಿಟ್ಟಿದ್ದೀವ ಆ ಸ್ಥಾನ ಜನನೇ ಕೊಟ್ಟಿರೋದು ಎಂ ಪಿ ಆಗಿ ಜನನೇ ಕೊಟ್ಟಿರೋದು ಕಾರ್ಪೊರೇಟರ್ ಆಗಿ ಜನನೇ ನಿಲ್ಲಿ ಕೂಡಿಸಿರೋದು ಅವ್ರು ಇಲ್ಲ ಅಂತ ಹೇಳಿದ್ರೆ ನಾವು ಏನು ಇಲ್ಲವೇ ಇಲ್ಲ ದೊಡ್ಡ ದೊಡ್ಡ ಲೀಡರ್ ಅವ್ರ ಲೆವೆಲಲ್ಲಿ ಇದ್ದಾರೆ ನಾವು ಈಗ ಪ್ರೈಮ್ ಮಿನಿಸ್ಟರ್ಗೆ ಹೇಳೋಕ್ಕಾಯ್ತದ ಬೇಕಾಗಿಲ್ಲ ಅವ್ರಿಗೆ ಉತ್ತರ ಕೊಡೋರು ಇದ್ದಾರೆ ಅವರು ಮಾತಾಡ್ತಾರೆ ಅವ್ರ ಲೆವೆಲ್ಲೇ ಬೇರೆ ಇವ್ರಿಗೆ ಬೇಕಾಗಿಲ್ಲ ಗೆಲ್ಸಿದ ಮೇಲೆ ಅವನು ಜನ ಸೇವಕನಲ್ಲ ಜನ ನಾಯಕನ ಜನ ಸೇವಕರು ನಾಯಕರು ಎಲ್ಲ ಆಮೇಲೆ ಬರೋದು ಜನ ಸೇವಕರು ನಾವೆಲ್ಲ ಎಲ್ಲರೂ ಕೂಡ 100% ಋಣಿಯಾಗಿರ್ಬೇಕು ನಿಜ ನಾವು ಸೇವೆ ಮಾಡ್ದಾದ್ಮೇಲೆ ಜನ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಏನು ಮಾಡ್ತೀರಾ ನಾವು ಇಲ್ಲ ರಾಜಕೀಯನೇ ಬೇಡ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿ ಇರಲಿ ಮನೆಯಲ್ಲಿ ಮುಸ್ಲಿಂ ಅಂತ ಅವ್ರಿಗೆ ನಮ್ಮ ಎಂ ಪಿ ಅವ್ರಿಗೆ ಆಗದೇ ಇಲ್ಲ ನಿಜವಾಗಿ ಹೇಳಿದ್ರೆ ನೋಡಿ ನಮ್ಮ ವಾರ್ಡ್ಗೆ ಎಲ್ಲ ಮೈನಾರಿಟಿ ಗ್ರ್ಯಾಂಡ್ಸ್ ಬೇರೆ ವಾರ್ಡ್ಗೆ ಕೊಟ್ಟವ್ರೆ ಪುಷ್ಪಲತಾ ಜಗನ್ನಾಥ್ಗೆ 50 ಲಕ್ಷ ಕೊಟ್ಟವ್ರೆ ಬೇರೆಯವ್ರಿಗೆ ಯಾರು ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡೋರು ಕೊಟ್ಟವ್ರೆ ಆ ಥರ ಮನಸ್ಸಲ್ಲಿ ಜಾತಿ ಭೇದಭಾವ ಇಲ್ಲ ಎನ್ಆರ್ಸಿಯಲ್ಲಿ ವೋಟ್ ಹಾಕಲಿಲ್ಲ ನಾನು ಹೇಳಿದೆ ತಮಗೆ ಈಗ ಬಿ ಜೆ ಪಿಯವರು ನನಗೆ ಏನು ಮಾಡಿಕೊಳ್ಳಲಿಲ್ಲ ಈಗ ನಮ್ಮ ಜನ
ನನಗೆ ಎಷ್ಟು ಜನ ಓಟ್ ಹಾಕೋರು ಅಷ್ಟು ಮಾತ್ರ ನಾನು ಕೆಲಸ ಮಾಡಬೇಕಾ 12000 ಜನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ಯಾರಾದರೂ ಆಗಲಿ ನಾನು ಫೋನ್ ಮಾಡಿದ ತಕ್ಷಣ ಹೋಗಿ ಅಟೆಂಡ್ ಮಾಡ್ತೀನಿ ನಾನು ಇವ್ರಿಗೆ ಎಷ್ಟು ಲಕ್ಷ ಜನ ಸೇರ್ತಾರೆ ಎನ್ ಆರ್ ಕ್ಷೇತ್ರಕ್ಕೆ ಏನು ಮಾಡೋರು ಕೇಳಿ ಮನಸ್ಸಲ್ಲಿ ಏನಿದೆ ಕೇಳಿ ಹೌದು ಯಾವ ಕಾಲದಲ್ಲಿ ಮಾಡಾರೆ ತಮಗೆ ಗೊತ್ತಿದೆ ಮಾಧ್ಯಮ ಮೂಲಕ ಎಲ್ಲ ತಮಗೆ ಗೊತ್ತಿದೆ ತಾವು ನಮ್ಮಿಂದ ಜಾಸ್ತಿ ಆನ್ಸರ್ ಮಾಡ್ಬೋದು ಅವ್ರಿಗೆ ಇದು ರೈಟ್ ನ್ಯೂಸ್.